ಸಂಸದೆಯಾಗಿ ನಾನು ಬೆಳಗಾವಿಯಲ್ಲಿ ನಾನು ಬಂದಿದ್ದೇನೆ. ಸೊ ಫಸ್ಟ್ ನಾವು ನಾಗನೂರು ಮಠಕ್ಕೆ ಅಲ್ಲಿ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡ್ವಿ. ಆಮೇಲೆ ಸಂವಿಧಾನ ಬರೆದಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ್ವಿ. ಇವತ್ತು ರಾಣಿ ಚೆನ್ನಮ್ಮ ಅವರ ಮೂರ್ತಿಗೆ ನಾನು ಮಾಲಾರ್ಪಣೆ ಮಾಡಿದ್ದೀನಿ. ಸೊ ಭಾಳ ಇವತ್ತು ಖುಷಿ ಆಗ್ತಾ ಇದೆ. ಎಲ್ಲ ಮಹಿಳೆಯರಿಗೆ ನಾನು ಇವತ್ತು ಎಲ್ಲ ಅವರು ಇದಕ್ಕೆ ಮಾಲೆ ಹಾಕಿ ನಾನು ಎಲ್ಲ ಕಾಂಗ್ರೆಸ್ ಬೆಳಗಾವಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಇವತ್ತು ಭೇಟಿ ಆಗ್ತೀನಿ. ಸೊ ಭಾಳ ಖುಷಿಯ ವಿಚಾರ ಆಗ್ತಿದೆ. ಮೊದಲ ಬಾರಿಗೆ ಸಂಸತ್ತಿನಲ್ಲಿ ಒಂದು ಭಾಷಣ ಮಾಡಿದ್ರೆ ಹೌದು, ಪ್ರಮಾಣ ವಚನ ಸಂವಿಧಾನದ ಮೇಲೆ ತಗೊಂಡೆ ನಾನು. ಮತ್ತೆ ನಾವು ತಂದೆಯವರು ಪಾಲಿಸ್ಕೊಂಡು ಬಂದಿದ್ದಾರೆ. ಸೊ ನಾವು ಕೂಡ ಅದೇ ಹಾದಿಯಲ್ಲಿ ಹೋಗ್ಬೇಕಂತ ಇದ್ದೀವಿ. ನಮ್ಮ ಸಂವಿಧಾನ ಉಳಿಬೇಕು, ಮುಂದೆ ಕೂಡ ನಾವು ಎಲ್ಲ ರೀತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ. ಹೌದು, ಜನರು ಮನವಿ ಪತ್ರ ಕೊಟ್ಟಿದ್ದಾರೆ. ಹೌದೌದು, ಖಂಡಿತವಾಗಿ ಅಲ್ಲಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಡಿಸ್ಟಿಕ್ ಆಗೋದು ಒಳ್ಳೇದು ಅನ್ಸುತ್ತೆ. ಸೊ ನೋಡೋಣ, ಎಲ್ಲ ಎಲ್ರೂ ಸಿ ಎಂ ಸರ್ ಜೊತೆ ಮಾತಾಡಿ ನಿರ್ಧಾರ ಮಾಡ್ತಾರೆ. ಈಗ ಸದ್ಯಕ್ಕಂದ್ರು ಬರೀ ನಾವು ಬರೀ ಕೇಳೋದೊಂದೇ ಅಂತ ಮಾಡಿದ್ದಾರೆ. ಅಬ್ಸರ್ವ್ ಮಾಡ್ಬೇಕು, ಎಲ್ರು ದೊಡ್ಡ ದೊಡ್ಡ ಲೀಡರ್ಗಳು ಮಾತಾಡ್ತಿರ್ತಾರೆ, ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಸೊ ಅವ್ರನ್ನ ಹೇಗ್ ಮಾತಾಡ್ತಾರೆ, ಯಾವ ಪಾಯಿಂಟ್ಸ್ ಅನ್ನ ಹೇಗೆ ಧ್ವನಿ ಹತ್ತುತ್ತಾರೆ, ಸೊ ಎಲ್ಲ ಅಬ್ಸರ್ವ್ ಮಾಡಿ ಸೊ ಕಲಿಯುವಂತ ನಮ್ಗೆ ಫಸ್ಟ್ ಫೇಸ್ ಆಗಿದೆ. ಸೊ ಆಮೇಲೆ ತದನಂತರ ನಾವು ನಮ್ಮ ನಾವು ಹೇಗೆ ನಮ್ಮ ವಿಚಾರಗಳನ್ನ ಮುಂದಿಡ್ತೀವಿ ಸಂಸದಲ್ಲಿ ಅದನ್ನ. ಇಲ್ಲ, ಆ ತರ ಏನಿಲ್ಲ ರೀ, ಎಲ್ರೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದ್ರು. ಸೊ ನಮ್ಮ ಕಡೆಯಲ್ಲೂ ಕೂಡ ಎಲ್ರೂ ಪ್ರಯತ್ನ ಮಾಡಿದ್ರು. ಇಟ್ ವಾಸ್ ವೆರಿ ಗುಡ್ ಟೀಮ್ ವರ್ಕ್ ಅಂತ ಹೇಳ್ಬೋದು. ಅದರಿಂದನೇ ನಾವು ಇಷ್ಟು 90,000 ಪ್ಲಸ್ ನಮ್ಗೆ ಲೀಡ್ ಆಯ್ತು ಅಂತ ಹೇಳ್ಬೋದು. ಹೌದು, ನಾನು ಒಳ್ಳೆ ಕೆಲಸ ಮಾಡಿದ್ರೆ ಜನರು ನನ್ ಮೆಚ್ಚಿ ಮತ್ತೆ ಮುಂದಿನ ಹೆಚ್ಚು ನೀಡು ಬರ್ಬೋದು. ಹೌದೌದು, ಅದನ್ನ ಕೂಡ ನಾವು ಪ್ಲಾನ್ ಮಾಡ್ತೀವಿ.